Super. చాలా మంది పలావు సేమ్ ఇండియన్ టేస్ట్. ನಮ್ಮ ರಾಕಿ ಬಾಯಿನ ನೋಡೋಕ್ಕೆ ಟೈಮ್ ಆಗಿಬಿಡಿತ್ತು. ಮಾಡಿಟ್ಟಿದ್ದನ್ನ ತಿನ್ನೋಕ್ಕಾಗಿಲ್ಲ. ಸೊ ಫಸ್ಟ್ ಸೀನ್ ಮಿಸ್, ಒಂದು ಸೀನು ಮಿಸ್ ಆಗಬಾರ್ದು, ಒಂದು ಸೆಕೆಂಡು ಮಿಸ್ ಆಗಬಾರ್ದು ಅಂತ ಮಾಡಿಟ್ಟಿದ್ದನ್ನು ಇಲ್ಲೇ ಬಿಟ್ಟು ಹೋಗಿ 4 ಅವರ್ ಹಿಂದೆ ಮಾಡಿರೋದನ್ನು ತಿಂತಾ ಇದ್ದೀನಿ. ಆದರೂ ಏನೇ ಹೇಳಿ, ಈ ಊರಲ್ಲಿ ಮಾಡಿರೋ ಫುಡ್ಡು ನೀವು 10 ನಿಮಿಷ ಇಟ್ಬಿಟ್ರೆ ತಿನ್ನೋಕ್ಕಾಗಲ್ಲ. ಆದರೆ ನಾವು ಮಾಡಿರೋ ಫುಡ್ಡು, ನಮ್ಮ ಅನ್ನ, ನಮ್ಮ ಮಸಾಲೆ 10 ನಿಮಿಷ 10 ಅವರ್ ಇಟ್ಟರು ಅದೇ ಟೇಸ್ಟು. ಅದು ಇಂಡಿಯನ್ ಮಸಾಲೆಗೆ, ಇಂಡಿಯನ್ ಸ್ಪೈಸಸ್ಗೆ ಇರೋ ದಮ್ಮು, ತಾಕತ್ತು, ಪವರು ಸೇಮ್ ಲೈಕ್ ರಾಕಿಂಗ್ ಸ್ಟಾರ್ ಯಶ್. ಆ್ಯಕ್ಚುಲಿ ಮೂವಿ ಹೆಂಗಿದೆ, ಸ್ಟೋರಿ ಹೆಂಗಿದೆ, ಅದಕ್ಕೆಲ್ಲ ಆಮೇಲೆ ಬರೋಣ. ಬಟ್ ಒಂದು ಕನ್ನಡ ಮೂವಿನ ಇಡೀ ವರ್ಲ್ಡ್, ನಮ್ಮ ಇಡೀ ಪ್ರಪಂಚ ಒಂದು ಕನ್ನಡ ಮೂವಿನ ತಿರುಗಿ ನೋಡ್ತಾ ಇದ್ದಾರೆ ಅಂದರೆ ರಿಯಲಿ ಆ ಟೀಮಲ್ಲಿರೋ ಒಬ್ಬೊಬ್ರಿಗೂ, ಒಬ್ಬೊಬ್ಬರ ಲೈಟ್ ಬಾಯ್ಗೆ, ಒಬ್ಬೊಬ್ಬರ ಮಧ್ಯಾಹ್ನ ಊಟ ಕೊಟ್ಟವ್ರಿಗೆ, ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗೆ, ಡಿ ಓ ಪಿ ಅವ್ರಿಗೆ, ಪ್ರತಿಯೊಬ್ರಿಗೂ, ಯಾವುದು ಸೆಟ್ ಬಾಯ್ಸ್ಗೆ, ಅಲ್ಲಿ ಒಂದೊಂದು ಎಕ್ವಿಪ್ಮೆಂಟ್ಸ್ ತಂದಿರೋ ಡ್ರೈವರ್ಸ್ಗೆ, ಸೀರಿಯಸ್ಲಿ ನೀವೆಲ್ಲರಿಗೂ ಹ್ಯಾಟ್ಸ್ ಆಫ್. ಪ್ರಪಂಚದ ಪ್ರತಿಯೊಂದು ಮೂಲೆಯಲ್ಲೂ ಏನು ಕ್ರೇಜ್ ಗುರು, ಯಾವ್ದಾರು ಮೂವಿಗೆ ಈ ಥರ ನೋಡಿದ್ದೀರಾ ಕ್ರೇಜು? ಹಿಂದಿಗೆ ಇರ್ತಾ ಇತ್ತು, ತೆಲುಗಿಗೆ ಬಂತು, ತಮಿಳಿಗೆ ಬಂತು, ಇವಾಗ ಕನ್ನಡದು. ನಮಗೆ ಇಷ್ಟು ಖುಷಿ ಆಗಬೇಕಂದ್ರೆ ಕನ್ನಡ ಇಂಡಸ್ಟ್ರಿ ದಿಗ್ಗಜರೆಲ್ಲ ಇದ್ದಿದ್ರೆ, ನಮ್ಮ ಅಣ್ಣವರು ವಿಷ್ಣುದಾದ, ಅಂಬಿ ಮಾಮ, ಎಷ್ಟು ಖುಷಿಪಟ್ಟಿರ್ತಾಯಿದ್ರು. ನಾನು ಜರ್ಮನಿದಲ್ಲಿದ್ದು ಒಂದು ಕನ್ನಡ ಮೂವಿನ ನೋಡ್ಕೊಂಬಂದಿದ್ದೀನಿ ಅಂದರೆ ಸಾಮಾನ್ಯ ಅಲ್ಲ. ಸೊ ಅದಕ್ಕಾದ್ರೂ ನಮ್ಮ ಪ್ರಶಾಂತ್ ನೀಲ್ ಅವ್ರಿಗೆ ರಿಯಲಿ ಸರ್ ಎ ಬಿಗ್ ಹ್ಯಾಟ್ಸ್ ಆಫ್. ಸ್ಟೋರಿ ಏನು ಗೊತ್ತಿರೋದೇ ಅಂತ, ಸ್ಟೋರಿಗೋಸ್ಕರ ನನ್ನ ಪ್ರಕಾರ ಯಾರು ನೋಡಲ್ಲ ಅನಿಸುತ್ತೆ. ಬಿಕಾಸ್ ನಮಗೆ ಗೊತ್ತಿದ್ದ ಹಂಗೆ ರಾಕಿ ಇದ್ದಾನೆ, ಅವನಿಗೊಂದು ಟೆರಿಟರಿ, ಎಂಪೈರು ಎಲ್ಲ ಇದೆ, ಅವ್ರಿಗೋಸ್ಕರ ಜನ ಇದ್ದಾರೆ, ಅವನಿಗೆ ಸ್ವಲ್ಪ ಎನಿಮೀಸ್ ಇದ್ದಾರೆ. ಬಟ್ ಎಲ್ಲಿ ಸಿನಿಮಾ ಗೆಲ್ಲುತ್ತೆ ಅಂದರೆ ಆ ಗೂಸ್ ಬಂಪ್ಸು, ಆ ಮಾಸ್ ಎಲಿಮೆಂಟು, ಆ ಮೇಕಿಂಗು, ಆ ಸಿನಿಮೆಟೋಗ್ರಫಿ, ಆ ಏನು ಸೌಂಡು ಗುರು, ಏನು ಕಿವಿ ಕಿತ್ತೋಗುತ್ತೆ ಸೌಂಡು, ಹಂಗೆ ಗೂಸ್ ಬಂಪ್ಸ್ ಮೇಲೆ ಗೂಸ್ ಬಂಪ್ಸು, ಟ್ವಿಸ್ಟ್ ಮೇಲೆ ಟ್ವಿಸ್ಟು. ರವಿ ಬಸ್ರವರಂತೂ ಇಡೀ ಲೈಫ್ ಟೈಮ್ಗೆ ಆಗೋಷ್ಟು ಅವ್ರು ಏನೇನು ಅಚೀವ್ ಮಾಡಬೇಕು ಅಂತಿದ್ರು
ಎಲ್ಲನೂ ಈ ಫಿಲಮ್ಗೆ ಕೊಟ್ಬಿಡ್ತಾರೆ ಅನಿಸುತ್ತೆ. ಐ ಮೀನ್ ಅವ್ರು ಮುಂದೇನೂ ಚೆನ್ನಾಗಿ ಮಾಡ್ತಾರೆ, ಬಟ್ ಇದಕ್ಕಂತೂ ಕಂಪೇರ ಮಾಡೋಕ್ಕಾಗಲ್ಲ. ಟಾಪ್ ಕ್ಲಾಸ್. ಮತ್ತು ನಮ್ಮ ಭುವನ್ ಗೌಡ ಅವರು, ಅಬಾ ಬಾ 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 ಬಾ, ಏನಪ್ಪ ಅದು ಫೋಟೋಗ್ರಫಿ, ಕ್ಯಾಮ್ರಾ ಹ್ಯಾಂಡ್ಲಿಂಗು, ಕ್ಯಾಮ್ರಾ ಆ್ಯಂಗಲ್ಸು, ಇನ್ನೂ ಹಂಗೆ ಒಂಥರ ಎನರ್ಜಿ, ಒಂಥರ ಅದೇನು ಹೇಳೋದು ಗೊತ್ತಾಗ್ತಲ್ಲ. ಒಳಗಡೆ ಏನೋ ಒಂಥರ ಶಕ್ತಿ ನೋಡ್ಕೊಂಬಂದ್ರೆ, ಐ ತಿಂಕ್ ಆ ಫಿಲಮ್ಗಿರೋ ತಾಕತ್ತೆ ಅದು ಅನಿಸುತ್ತೆ. ಆ ಫಿಲಮ್ಗಿರೋ ಯುನೀಕ್ ಎಲಿಮೆಂಟೇ ಅದು. ನೀವು ಆಚೆ ಬಂದರೆ ನೀವೇ ಒಂಥರ ರಾಕಿ ಬಾಯ್ ಆಗಿ ಫೀಲ್ ಮಾಡ್ತಾ ಇರ್ತೀರ. ಇನ್ನೊಂದು ಎಡಿಟಿಂಗು, ಟಾಪ್ ಕ್ಲಾಸ್ ಎಡಿಟಿಂಗ್ ಮಾತ್ರ. ಅಲ್ಲಲ್ಲಿ ಒಂದೊಂದು ಗ್ರಾಫಿಕ್ಸ್ ಸೀನು ಸ್ವಲ್ಪ 1% ಒಂಥರ ಏನೋ ಒಂಥರ ಔಟ್ ಆಫ್ ಇದ್ರ ಥರ ಅನಿಸುತ್ತೆ, ಏಕೇನೋ ಆರ್ಟಿಫಿಷಿಯಲ್ಲು. ಒಂದು ಕಾರ್ ರೇಸ್ ಯಾವುದೋ ಬರುತ್ತೆ, ಐ ಮೀನ್ ಕಾರ್ ರೇಸ್ ಅಂತೀನಿ, ಕಾರ್ ಫೈಟ್ ಯಾವುದೋ ಬರುತ್ತೆ, ಅದರಲ್ಲಿ ಸ್ವಲ್ಪ ಏನೋ ಒಂಥರ ಅಜೀಬ್ ಅನಿಸ್ತು. ಬಟ್ ಅದನ್ನು ಬಿಟ್ಟರೆ ಇನ್ನೊಂದು ಪ್ರಕಾಶ್ ರಾಜ್ಗುರು, ಅಬಾ ಬಾ ಬಾ ಬಾ, ಏನು ಆ್ಯಕ್ಟಿಂಗ್ ಗುರು! ನಾನು ಅನಂತ್ ನಾಗ್ ಅವ್ರ ವಾಯ್ಸೇ ಚಿಂತೆ ಅಂದ್ಕೊಂಡಿದ್ದೆ, ಈ ಅಪ್ಪ ಬಂದು ಇನ್ನೊಂದು ಲೆವೆಲ್ ತೊಗೊಂಡೋಗ್ಬಿಟ್ರೆ ಅದನ್ನ ಮಾತ್ರ. ಆಮೇಲೆ ಅನಂತ್ ಸಾಗಿಂದ ಪ್ರಕಾಶ್ ರಾಜ್ಗೆ ಟ್ರಾನ್ಸಿಷನ್ ಏನಾಗಿದೆ, ಯಾವ ಥರ ಹ್ಯಾಂಡಲ್ ಮಾಡಿದ್ದಾರೆ ಸ್ಟೋರಿದಲ್ಲಿ, ಸೂಪರ್. ಯಾವ ಕ್ಯಾರೆಕ್ಟರಾಗಿ ಪ್ರಕಾಶ್ ರಾಜ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಬ್ರಿಲಿಯಂಟ್ ಆ್ಯಕ್ಚುಲಿ, ವೆರಿ ಗುಡ್. ಒಂದು ವಿಷಯ ಅರ್ಥ ಆಗಿಲ್ಲ, ನಮ್ಮ ಡೈರೆಕ್ಟ್ರು ಹೀರೋಯಿನ್ನು ಫಸ್ಟ್ ಪಾರ್ಟಲ್ಲಿ ಇಲ್ಲ, ಅಷ್ಟೊಂದು ಸ್ಕೋಪ್ ಇಲ್ಲ, ಆದರೆ ಸೆಕೆಂಡ್ ಪಾರ್ಟ್ ತುಂಬ ಸ್ಕೋಪ್ ಇದೆ ಅಂದರು. ಏನು ಅಂಥದ್ದೇನು ಅನಿಸಿಲ್ಲಪ್ಪ ನನಗಂತೂ. ಇದ್ದಾರೆ, ಐ ಮೀನ್ ಇಂಪಾರ್ಟೆಂಟ್ ಸೀನ್ಸೆಲ್ಲ ಇದ್ದಾರೆ, ಬಟ್ ನನ್ನ ಅಭಿಪ್ರಾಯ. ಬಟ್ ಯಶ್ ಅಂತೂ ಲೈಫ್ ಟೈಮ್ ಪರ್ಫಾರ್ಮೆನ್ಸು, ಸ್ವ್ಯಾಗು, ಆ್ಯಟಿಟ್ಯೂಡು, ರಾಕಿ ಬಾಯ್ ಅಂದರೆ ನಾವು ಒಂದು ಕಲ್ಪನೆ ಮಾಡಿಕೊಂಡ್ರೆ ಯಶ್ನ ಬಿಟ್ಟು ಬೇರೆ ಯಾರನ್ನೂ ಇವಾಗ ಇಮ್ಯಾಜಿನ್ ಮಾಡ್ಕೊಳೋಕ್ಕಾಗಲ್ಲ. ಅಷ್ಟು ನ್ಯಾಯ ಒದಗಿಸಿದ್ದಾರೆ ಆ ಪಾತ್ರಕ್ಕೆ. ಹ್ಯಾಟ್ಸ್ ಆಫ್ ಅವ್ರು. ಐ ಮೀನ್ ಒಬ್ಬ ಆ್ಯಕ್ಟ್ರು, ಲೈಕ್ ಒಬ್ಬ ಕನ್ನಡದ ಪ್ರಾಮಿನೆಂಟ್ ಆ್ಯಕ್ಟರ್ ಆ ಟೈಮಲ್ಲಿ, ಒಂದು ಮೂವಿಗೋಸ್ಕರ 6-7 ವರ್ಷ ಕೊಡ್ತಾರೆ, ಎತ್ತಿಡ್ತಾರೆ ಅಂದರೆ ಪೀಕ್ ಸೀಸನಲ್ಲಿ, ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್ ಅಟ್ ಆಲ್. ಸೊ ಎಷ್ಟು ಪಟ್ಟಿದ್ರು ಆ ಹಾರ್ಡ್ ವರ್ಕ್ಗೆ ಔಟ್ಪುಟ್ ನೋಡ್ತಾ ಇದ್ದೀವಿ. ರಿಯಲಿ ವರ್ತ್ ಇಟ್. ಸಾಂಗ್ಸು ಆ್ಯಕ್ಚುಲಿ ಪಾರ್ಟ್ 1ಗಿಂತ ಸ್ವಲ್ಪ ಪಾರ್ಟ್ 2ದಲ್ಲಿ ಆ ತಾಯಿ ಸೆಂಟಿಮೆಂಟು ಏನೋ ಕಮ್ಮಿ ಆಯ್ತು ಅನಿಸುತ್ತೆ, ಬಿಕಾಸ್ ಅಫ್ಕೋರ್ಸ್ ಸ್ಟೋರಿ ಮುಂದೆ ಹೋಗಿದೆ. ಇವಾಗ ತಾಯಿ ಸೆಂಟಿಮೆಂಟ್ ಎಲ್ಲ ಗೊತ್ತಾಗಿದೆ ನಮಗೆ. ಇವಾಗ ಏನು ಮೇನ್ ಸ್ಟೋರಿ ಇರೋದಂದರೆ ಯಾವ ಥರ ಅವ್ರ ಅಪೋನೆಂಟ್ಸ್ ಹುಟ್ಕೋತಾರೆ, ಯಾವ ಥರ ಪ್ಲ್ಯಾನ್ ಮಾಡ್ತಾರೆ, ರಾಕಿ ಅದನ್ನು ಯಾವ ಥರ ಇದು ಮಿಟಿಗೇಟ್ ಮಾಡ್ತಾನೆ. ತು ಗುಡ್ ಓವರ್ ಆಲ್ 10 out of 10. ಸೂಪರ್ ಮೂವಿ. ಕನ್ನಡ ಈ ಮೂವಿನ ಕೊಟ್ಟಿರೋದಕ್ಕೆ ಪ್ರಶಾಂತ್ ನೀರು ಮತ್ತು ಫುಲ್ ಟೀಮ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ. ಎಲ್ಲರೂ ಯಾರ್ಯಾರು ನೋಡಿಲ್ಲ, ದಯವಿಟ್ಟು ಥಿಯೇಟ್ರಲ್ಲೇ ಹೋಗಿ ಸಿನಿಮಾ ನೋಡಿ. ಅವ್ರಿಗೆ ಪಟ್ಟಿರೋ ಕಷ್ಟಕ್ಕೆ ನಾವು ಕೊಡ್ಬೋದಾದಂಥ ಸಣ್ಣ ಗೌರವ ಅಂದರೆ
ಮುಂದೆ ಏನು ಅವಾರ್ಡ್ ಬರುತ್ತೋ ಅವ್ರಿಗೆ ಏನೇನು ಬರುತ್ತೋ, ಆದರೆ ನಾವು ಇಂಡಿವಿಜುವಲಾಗಿ ಒಬ್ಬ ಮನುಷ್ಯ ಏನೋ ಒಂದು ಕಷ್ಟಪಟ್ಟು ಒಂದು ಪ್ರಾಡಕ್ಟ್ನ ಇದು ಮಾಡಿದ್ದಾನೆ ಅಂದರೆ ಅದು ಕೊಡೋ ಸಣ್ಣ ಗೌರವ ಅಂದರೆ ಥಿಯೇಟ್ರಿಗೆ ಹೋಗಿ ಅದನ್ನು ಎಂಜಾಯ್ ಮಾಡೋದು. ಸೊ ದಯವಿಟ್ಟು ಕನ್ನಡ ಕಲಾಭಿಮಾನಿಗಳು ಇದನ್ನು ಥಿಯೇಟ್ರಲ್ಲೇ ಹೋಗಿ ನೋಡಿ ಸಂತೋಷ ಪಡಿ ಅಂತ ಹೇಳ್ತಾ ಈ ರಿವ್ಯೂನ ಮುಗಿಸ್ತಾ ಇದ್ದೀನಿ. ಪಲಾವ್ ಇನ್ನೂ ಮುಗಿದಿಲ್ಲ, ಅದು ನಾನು ಕಂಟಿನ್ಯೂ ಮಾಡ್ತೀನಿ. ರಿವ್ಯೂ ಇವಾಗ ಮುಗಿತಾ ಇದೆ. ಓಕೆ ಬಾಯ್.